सदागमैक विज्ञेयं समतीतक्षराक्षरं नारायणं सदा वंदे निर्दोषाशेष सद्गुणं। प्राचीन भारतद चिंतना लहरियल्लि एरडु फंडमेंटल लॉजिक्गळिदे, स्वतः प्रामाण्य परतः अप्रामाण्य अंत। अदर ಸಾರ ಇದು, ಸ್ವತಃ ಪ್ರಾಮಾಣ್ಯ ಅಂದರೆ ಒಂದು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಎಕ್ಸ್ಟರ್ನಲ್ ಸಪೋರ್ಟ್ ಬೇಡ. ಎಕ್ಸ್ಟರ್ನಲ್ ಸಪೋರ್ಟ್ ಅಂದರೆ ಯಾವುದು? ಲಾಜಿಕ್. ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕಾದರೆ ಏನೋ ಒಂದು ಪ್ರತಿಬಂಧಕ ಇರುತ್ತೆ, ಅಡ್ಡಿ. ಅದನ್ನು ಪರಿಹಾರ ಮಾಡಲಿಕ್ಕೆ, ಅದು ತಪ್ಪು ಅಂತ ತಿಳಿಸಲಿಕ್ಕೆ ಲಾಜಿಕ್ ಬೇಕು. ಇದು ಪರತಃ ಅಪ್ರಾಮಾಣ್ಯ. ಅಂದರೆ ಒಂದು ವಿಚಾರವನ್ನು ತಪ್ಪು ಅಂತ ತಿಳಿಯೋದು ಆತ್ಮಸ್ವರೂಪದ ಹೊರಗಡೆಯಿಂದ ಬಂದದ್ದು. ಒಂದು ವಿಚಾರವನ್ನು ತಿಳಿಯೋದು ಆತ್ಮಸ್ವರೂಪದ ಒಳಗಡೆಯಿಂದ ಬರುವಂಥದ್ದು. ತಿಳುವಳಿಕೆ ಅನ್ನೋದು ಸಹಜ, ನಿರಾಕರಣೆ ಅನ್ನೋದು ಅಸಹಜ. ದಿಸ್ ಈಸ್ ದ ಕನ್ಕ್ಲೂಷನ್. ಇದರ ಬೇರೆ ಬೇರೆ ಆಯಾಮಗಳಿದೆ, ಏಕೆಂದರೆ ಅದನ್ನು ನಾವು ಯುಕ್ತಿಮಲ್ಲಿಕೆಯಲ್ಲಿ, ಆಮೇಲೆ ವ್ಯಾಸತೀರ್ಥರ ತರ್ಕತಾಂಡವದಲ್ಲಿ ಅದರ ವಿಸ್ತಾರವನ್ನು ನಾವು ನೋಡುತ್ತೇವೆ. ಪ್ರಾಚೀನ ಭಾರತದ ಬೇರೆ ಬೇರೆ ತತ್ವಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಇದನ್ನು ವಿಸ್ತರಿಸಿದ್ದಾರೆ. ನೀವೆಲ್ಲ ಕೇಳುವ ನ್ಯಾಯಸುಧಾ, ಚಂದ್ರಿಕಾ, ತರ್ಕತಾಂಡವ, ಅಭಿನವ ತಾಂಡವ, ನ್ಯಾಯಾಮೃತ, ಆಮೇಲೆ ಯುಕ್ತಿಮಲ್ಲಿಕೆ, ಇವುಗಳಲ್ಲಿ ಈ ತರಹದ ಇದಕ್ಕೆ ಸುತ್ತಮುತ್ತಲಿರುವ ವಿಚಾರಗಳನ್ನೇ ಮಾಡ್ತಾರೆ, ಮತ್ತು ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಕೆಲವೊಂದು ಗ್ರಂಥಗಳಲ್ಲಿ ಇದರ ಪರಿಸರದಲ್ಲಿರುವ ವಿಚಾರಗಳು, ಕೆಲವೊಂದು ಗ್ರಂಥಗಳಲ್ಲಿ ಆಳವಾಗಿ ಇಳಿದು ಇದನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಇದು ಸಾರ. ಈ ಸ್ವತಃ ಪ್ರಾಮಾಣ್ಯವಾದವನ್ನು, ಪರತಃ ಅಪ್ರಾಮಾಣ್ಯ ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಪುರಂದರ ಬುದ್ಧ ಅವರ ಕುಟುಂಬದ ಪ್ರಾಯೋಜನದಿಂದ. ಅವರಿಗೆ ದೇವರು ಈ ವಿಚಾರದ ಬಗೆಗೆ ಸ್ಫುಟವಾದ ತಿಳುವನ್ನು ನೀಡಲಿ, ಆಚಾರ್ಯರ ಹಿರಿಮೆಯ ಬಗೆಗೆ ಅರಿವು ಅವರಿಗೆ ಸ್ಫುಟವಾಗಿ ಆಗಲಿ, ಅದು ಅವರನ್ನು ಪೂರ್ತಿ ಕಾಪಿಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ವಿಚಾರವನ್ನು ಮುಂದುವರಿಸೋಣ. ಪ್ರಾಮಾಣ್ಯಂಚ ಸ್ವತಃ ಏವ. ಸ್ವತಃ ಅಂದರೆ ಸ್ವರೂಪದಿಂದ, ಮತ್ತು ತನಗೆ, ಅದು ತಸಿಲ್ ಪ್ರತ್ಯಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಎಲ್ಲ ವಿಭಕ್ತಿಗಳು ಕೂಡ ಈ ತಸಿಲ್ ಪ್ರತ್ಯಯ ಎಲ್ಲ ವಿಭಕ್ತಿಗಳನ್ನು ಕವರ್ ಮಾಡುತ್ತೆ. ಈ ದೊಡ್ಡ ಹಿನ್ನೆಲೆಯಲ್ಲಿ ಸ್ವತಃ ಪ್ರಾಮಾಣ್ಯಂ ಅಂತ ಇಟ್ಟುಕೊಳ್ಳೋಣ. ಒಂದು ವಿಚಾರ ಸರಿ ಅಂತ ಯಾವಾಗ ಪ್ರೂವ್ ಆಗುತ್ತೆ? ತನ್ನ ಒಳಗಡೆಯಿಂದ ತಿಳಿದಾಗ. ಒಳ ಅರಿವು ಅದರ ಅಸ್ತಿತ್ವವನ್ನು ದೃಢೀಕರಿಸಿದಾಗ ಅದು ಇದೆ ಅಂತ ಅರ್ಥ ಆಗುತ್ತೆ. ನಾವು ಹೀಗೆ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ, ಅನವಸ್ಥಾನಾತ್, ಅದು ನೆವರ್ ಎಂಡಿಂಗ್ ಪ್ರೊಸೆಸ್. ನೀರು ಕುಡಿದೆ, ಬಾಯಾರಿಕೆ ನೀಗಿತು, ಏನು ಪ್ರೂಫು? ನಾನೇ ಪ್ರೂಫು. ಇದು ಸ್ವತಃ ಪ್ರಾಮಾಣ್ಯ ಅಂತ ಕರೆಸಿಕೊಳ್ಳಲ್ಪಡುತ್ತೆ. ಇದನ್ನು ನೋಡಿ ಒಬ್ಬ ಬುದ್ಧಿವಂತ ಕೇಳಿದ, ಅಲ್ಲ ಸ್ವಾಮಿ, ತರ್ಕ ಬೇಡ ಅಂತ ಹೇಳಿ ತರ್ಕದಿಂದಲೇ ಪ್ರೂವ್ ಮಾಡ್ತಾ ಇದ್ದೀರಲ್ಲ ಅಂತ. ಕೆಲವೊಮ್ಮೆ ಹಾಗಾಗತ್ತೆ. ನಿಮಗೆ ಒಂದು ಸಂಗತಿ ಹೇಳಬೇಕು, ಪುಸ್ತಕದಿಂದ ದೂರವಿರುವುದು ಹೇಗೆ ಅಂತ ಒಂದು ಪುಸ್ತಕ ಇದೆ, ಅದು ಪುಸ್ತಕವೇ. ಅದರಿಂದಾಗಿ
ನಚ ಉಕ್ತ ಯುಕ್ತಿ ಅಧೀನತ್ವಂ ಪ್ರಾಮಾಣ್ಯಸ್ಯ. ಆಚಾರ್ಯರ ಮುಂದೆ ಯಾರೋ ಕೇಳಿದ್ರು, ಆಚಾರ್ಯರು ಹೇಳಿದ್ರು ಹಾಗೇನಿಲ್ಲ, ಬುದ್ಧಿದೋಷ ನಿರಾಸ ಮಾತ್ರ ಕಾರಣತ್ವಾತ್ ಯುಕ್ತೀನಾಂ. ಯುಕ್ತಿ ಅನ್ನೋದು ಬುದ್ಧಿದೋಷವನ್ನು ನಿವಾರಣೆ ಮಾಡುತ್ತೆ, ಯುಕ್ತಿ ಅನ್ನೋದು ಕನ್ವಿನ್ಸ್ ಮಾಡೋಲ್ಲ. ನೀವು ಒಂದು ವಿಚಾರವನ್ನು ತಿಳ್ಕೊಳ್ಳೋದು ನಿಮ್ಮ ಒಳಗಡೆಯಿಂದಲೇ, ಅಡ್ಡಿಯನ್ನು ಮಾತ್ರ ತೆಗೆದುಹಾಕತ್ತೆ. ನಾವು ಹೋದ ಸಂಚಿಕೆಯಲ್ಲಿ ಒಂದು ದೃಷ್ಟಾಂತವನ್ನು ನೋಡಿದ್ದೆವು. ಆನೆಗೆ ಹೋಗುವ ಶಕ್ತಿ ಬಂದದ್ದು ಯಾವುದರಿಂದ? ಮುಳ್ಳನ್ನು ತೆಗೆದು ಹಾಕಿದ್ದರಿಂದ ಬರಲಿಲ್ಲ. ಆನೆಗೆ ನಡೆಯುವ ಸಹಜವಾದ ಶಕ್ತಿ ಇತ್ತು, ನಡೆಯಲಾರದ ಹಾಗೆ ಒಂದು ಪ್ರತಿಬಂಧಕ ಇತ್ತು, ಅದನ್ನು ಮಾವುತ ಮಾಡಿದ. ಈಗ ಆನೆಯ ಸ್ಥಾನದಲ್ಲಿ ನಮ್ಮ ಪ್ರಜ್ಞೆ ಇದೆ ಅಂತ ಇಟ್ಕೊಳ್ಳಿ, ಮಾವುತನ ಸ್ಥಾನದಲ್ಲಿ ನಮ್ಮ ಹಿರಿಯರಿದ್ದಾರೆ, ನಮ್ಮ ಗುರುಗಳಿದ್ದಾರೆ ಅಂತ ಅಂದುಕೊಳ್ಳಿ. ನಾವು ಒಂದು ವಿಚಾರವನ್ನು ತಿಳ್ಕೊಂಡು ಹೋಗ್ತಾ ಇರ್ತೇವೆ, ಒಂದು ಕಡೆ ಡೌಟ್ ಬರುತ್ತೆ, ನಿಂತು ಬಿಡ್ತೇವೆ. ಯಾಕೆಂದರೆ ಬುದ್ಧಿದೋಷ ಅಲ್ಲಿದೆ. ಆ ಬುದ್ಧಿದೋಷವನ್ನು ನಿರಾಸ ಮಾಡೋದು ಜಯತೀರ್ಥರು ವ್ಯಾಸತೀರ್ಥರಂತಹ ಕರುಣಾಳುಗಳು ಅಂತ ಅಂದುಕೊಳ್ಳಿ, ಇಲ್ಲಿ ಕರೆಕ್ಟ್ ಆಗುತ್ತೆ. ಅದಕ್ಕೆ ಆಚಾರ್ಯರು ಗಂಭೀರವಾಗಿ ಹೇಳಿದ್ದು, ತರ್ಕ ಬೇಡ ಅಂತ ಹೇಳಿ ತರ್ಕದಿಂದ ನಾವೇನು ಪ್ರೂವ್ ಮಾಡ್ತಾ ಇಲ್ಲ. ತರ್ಕ ಅಂತನ್ನೋದು ಕಸಬರಿಗೆ ಇದ್ದ ಹಾಗೆ, ಅದು ಬುದ್ಧಿಯ ದೋಷವನ್ನು ಗುಡಿಸಿಬಿಡುತ್ತೆ ಅಷ್ಟೇ. ಅದುಷ್ಟ ಬುದ್ಧೀನಾಂ ಸ್ವತಏವ ಸಿದ್ಧತ್ವಾಚ್ಚ ಪ್ರಾಮಾಣ್ಯಸ್ಯ. ಯಾರ ಬುದ್ಧಿ ದೋಷ ಇರಲ್ಲ ಅವರಿಗೆ ವೇದ ನೋಡಿದ ಕೂಡಲೇ ಕರೆಕ್ಟು ಅಂತ ಅನ್ನಿಸ್ಬಿಡುತ್ತೆ, ಅದು ಅರ್ಥ ಆಗಿಬಿಡುತ್ತೆ. ಯಾರಿಗೆ ಬುದ್ಧಿ ದೋಷ ಇರುತ್ತೆ ಅವರಿಗೆ ವೇದ ಅರ್ಥ ಆಗಲ್ಲ. ಆವಾಗ ಆ ಬುದ್ಧಿದೋಷವನ್ನು ತೆಗೆಯುವಂತಹ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ತರ್ಕ ಬೇಕು ಅಷ್ಟೇ, ತರ್ಕದಿಂದ ಏನನ್ನೂ ಪ್ರೂವ್ ಮಾಡಲಿಕ್ಕಾಗೋಲ್ಲ. ಏನನ್ನೂ ಪ್ರೂವ್ ಮಾಡಲಿಕ್ಕಾಗೋಲ್ಲ ಅಂತಲೂ ಪ್ರೂವ್ ಮಾಡಲಿಕ್ಕಾಗಲ್ಲ, ಏನನ್ನಾದರೂ ಪ್ರೂವ್ ಮಾಡಲಿಕ್ಕಂತೂ ಆಗೋದೇ ಇಲ್ಲ. ಇದು ತರ್ಕದ ಮಿತಿ ಅಲ್ಲ. ಡೌಟ್ ಬರುತ್ತೆ, ಡೌಟು ಜಿಜ್ಞಾಸೆ ಇವೆಲ್ಲ ಬುದ್ಧಿದೋಷದ ಇನ್ನೊಂದು ರೂಪಗಳೇ. ದೇವರಿಗೆ ಏನಾದರೂ ತಿಳಿಯಬೇಕು ಅನ್ನೋ ಬಯಕೆ ಇದೆಯೋ? ಯಾಕೆ ಎಲ್ಲ ತಿಳ್ಕೊಂಡಿದ್ದಾನು, ಬುದ್ಧಿದೋಷ ಇಲ್ಲ. ಆದ್ದರಿಂದ ಯಾರಿಗೆ ಬುದ್ಧಿದೋಷ ಇರುತ್ತೆ ಅವರು ಒಂದು ವಿಚಾರವನ್ನು ಸರಿಯಾಗಿ ಗ್ರಹಿಸೋಲ್ಲ, ಅಥವಾ ತಪ್ಪಾಗಿ ಗ್ರಹಿಸಿರ್ತಾರೆ. ಅವರು ತಪ್ಪಾಗಿ ಗ್ರಹಿಸಿರೋದನ್ನು ಸರಿ ಮಾಡಿದ್ರೆ ಸರಿಯಾಗಿ ಗ್ರಹಿಸ್ತಾರೆ. ಇದು ಸ್ವತಃ ಪ್ರಾಮಾಣ್ಯ ಪರತಃ ಅಪ್ರಾಮಾಣ್ಯ. ವಸ್ತುತಃ ಭಾರತೀಯ ಪ್ರಾಚೀನ ಭಾರತದ ಸಿದ್ಧಾಂತದಲ್ಲಿ ಜ್ಞಪ್ತೋ ಸ್ವತಸ್ತ್ವ ಉತ್ಪತ್ತೋ ಸ್ವತಸ್ತ್ವ ಅಂತ ಇದೆ, ಅದನ್ನು ನಾವು ನಂತರ ನೋಡೋಣ, ಇನ್ಯಾವಾಗಾದರೂ ಸ್ವಲ್ಪ ಬಿಡುವಾದಾಗ ನೋಡೋಣ. ಇಲ್ಲಿ ಸ್ಥೂಲವಾಗಿ ಹೇಳೋದು ಹೀಗೆ, ಒಂದು ವಿಚಾರವನ್ನು ಸರಿ ಅಂತ ಹೇಳಿ ಗ್ರಹಿಸಬೇಕಾದ್ರೆ ನಮ್ಮ ಒಳಬಗೆಯೇ ಗ್ರಹಿಸಬೇಕು. ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ರೆ ಅದಕ್ಕೆ ಕಾರಣ ಒಳಗಿನ ಅರಿವಲ್ಲ, ಬುದ್ಧಿ. ಇದಕ್ಕೆ ಒಂದು ಕಥೆ ಹೇಳ್ತೇನೆ, ನಿಮಗೆ ಅರ್ಥ ಆದೀತು. ಒಬ್ಬ ರಾಜ ಇದ್ದ, ಅವನಿಗೆ ಬೇಕಾದಷ್ಟು ಜನ ಆಸ್ಥಾನದವರು ಇದ್ದರು. ಚರ್ಚೆ ಆಗ್ತಾ ಇತ್ತು, ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿದ್ರೆ ಹೇಗೆ ಅಂತ ಒಂದು ಪ್ರಶ್ನೆ. ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿದ್ರೆ ಹೇಗೆ? ಒಬ್ಬರು ಹೇಳಿದ್ರು, ನೋಡಿ, ನ್ಯಾಯಾಲಯದಲ್ಲಿ ಬಹಳ ಕೇಸ್ಗಳು ಬರೋದು ಮೋಸದ ಕೇಸ್ಗಳು, ಚೀಟಿಂಗ್ ಕೇಸ್ಗಳೇ ಬರೋದು, ಫ್ರಾಡ್ ಕೇಸ್ಗಳೇ ಬರೋದು. ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿಬಿಟ್ರೆ ಎಲ್ಲರಿಗೂ ಸಿಕ್ಕಿದ್ರೆ ನ್ಯಾಯಾಲಯದ ಹೊರೆ ಅರ್ಧಕ್ಕರ್ಧ ಕಡಿಮೆ ಆಗೋಗುತ್ತೆ ಅಂತಂದರು. ಇನ್ನೊಬ್ಬರು ಹೇಳಿದ್ರು, ಹೌದು ಹೌದು, ಮನಸ್ಸು ಜಾಸ್ತಿ ಕಲುಷಿತ ಆಗಲ್ಲ, ಎಲ್ಲರಿಗೂ ಬುದ್ಧಿವಂತಿಕೆ ಬಂದುಬಿಟ್ಟಿರುತ್ತೆ, ಮನಸ್ಸು ಜಾಸ್ತಿ ಕಲುಷಿತ ಆಗಲ್ಲ, ಮೋಸ ಹೋಗುವವರು ಮೋಸ ಹೋಗೋದೇ ಇಲ್ಲ, ಯಾಕೆಂದರೆ ಬುದ್ಧಿವಂತಿಕೆ ಇರುತ್ತೆ. ಮೋಸ ಹೋಗಬೇಕಾದವರು, ಮೋಸ ಮಾಡಬೇಕಾದವರು ಮೋಸ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಬುದ್ಧಿವಂತಿಕೆ ಬೇರೊಬ್ರಿಗೂ ಇರುತ್ತೆ. ಈ ಎಲ್ಲ ಕಾರಣದಿಂದ ಬುದ್ಧಿವಂತಿಕೆ ಮಾರಾಟ ಮಾಡಬೇಕು. ಇದು ಹೈಲಿ ಇಂಪಾಸಿಬಲ್, ಆದರೂ ಕೂಡ ಒಂದು ಚರ್ಚೆಗೆ ಬಂತು. ಅಲ್ಲಿ ಒಬ್ಬ ಸುಮ್ಮನೆ ಕೂತಿದ್ದ ಅಂತೆ. ಸರಿ, ಏನು ಮಾಡಬೇಕು? ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿದ್ರೆ ಏನು ಪರಿಣಾಮ ಆಗೋಲ್ಲ?
ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಿದರು, ಮಾರಾಟ ಮಾಡಿ ಅಂತ ಹೇಳಿ ನೀವು ಪ್ರಾಡಕ್ಟ್ ಕೊಟ್ಟರು, ಏನು ಡಿವೈಸ್ ಕೊಟ್ಟರು, ಪ್ರಾಬ್ಲಮ್ಮೇ. ಯಾಕೆ ಚಿಪ್ಪಿನ ಮೂಲಕ ಏನು ಮೂಲಕನೂ ಬುದ್ಧಿವಂತಿಕೆಯನ್ನು ನಾವು ಮಾಡಲಿಕ್ಕಾಗಲ್ಲ? ಯಾಕೆ ಅಂದರೆ ಬುದ್ಧಿ ಇಲ್ಲದೇ ಇದ್ದವರೇ ಬುದ್ಧಿವಂತಿಕೆಯನ್ನು ಖರೀದಿಸಬೇಕು. ಅವ್ರಿಗೆ ನನಗೆ ಬುದ್ಧಿ ಇಲ್ಲ ಅಂತ ಬುದ್ಧಿ ಇರಬೇಕು, ನಂಬರ್ ಒನ್. ನಂಬರ್ ಟೂ, ಪಾಪ ಬುದ್ಧಿವಂತರಲ್ಲದವರು ಹೇಗೋ ತಿಳ್ಕೊಂಡ್ರು ಅಂತ ಇಟ್ಕೊಳ್ಳಿ, ನನಗೆ ಬುದ್ಧಿ ಇಲ್ಲ ಅಂತ. ನನಗೆ ಬುದ್ಧಿವಂತಿಕೆ ಬೇಕು ಅಂತಂದಾಗ ಮೋಸ ಮಾಡುವವರು ಬುದ್ಧಿವಂತಿಕೆ ಅಂತ ಬುದ್ಧಿವಂತಿಕೆ ಅಲ್ಲದೆ ಇರೋದನ್ನು ಕೊಡ್ಬೋದು. ಆವಾಗ ಇನ್ನೂ ದೊಡ್ಡ ಡೇಂಜರಸ್ಸು, ಯಾವುದು ಬುದ್ಧಿವಂತಿಕೆ ಅಲ್ಲವೋ ಅದು ಬುದ್ಧಿವಂತಿಕೆ ಅಂತ ಹಠ ಹಿಡಿಯೋರೇ ಜಾಸ್ತಿ ಆಗೋಗ್ತಾರೆ. ಆಮೇಲೆ ಕ್ರಮೇಣ ಎರಡು ಮೂರು ತಲೆಮಾರು ಕಳೆದ ಮೇಲೆ ಬುದ್ಧಿವಂತಿಕೆ ಯಾವುದು ಅನ್ನೋದೇ ದೊಡ್ಡ ಡೌಟ್ ಆಗಿಬಿಡುತ್ತೆ. ಆದ್ದರಿಂದ ಬುದ್ಧಿವಂತಿಕೆಯನ್ನು ಮಾರಾಟಕ್ಕಿಡ್ಲಿಕ್ಕಾಗಲ್ಲ. ಬುದ್ಧಿವಂತಿಕೆಯನ್ನು ಮಾರಬೇಕಾದ್ರೆ ಇದು ಬುದ್ಧಿವಂತಿಕೆ ಅಂತ ಗುರುತಿಸುವಂತಹ ಬುದ್ಧಿವಂತಿಕೆ ಬೇಕು. ನನಗೆ ಬುದ್ಧಿ ಇಲ್ಲ ಅಂತ ಗುರುತಿಸ್ಲಿಕ್ಕೆ ಒಳಗಡೆಯಿಂದಲೇ ಬುದ್ಧಿವಂತಿಕೆ ಬೇಕು. ಮಾರಾಟ ಮಾಡುವವರಿಗೂ ಇದು ಬುದ್ಧಿವಂತಿಕೆ ಅಂತ ಗೊತ್ತಿರಬೇಕು, ಅವ್ರಿಗೂ ಒಳಗಡೆ ಬುದ್ಧಿ ಇರಬೇಕು. ಅದರಿಂದಾಗಿ ಒಳಗಡೆಯ ಬುದ್ಧಿವಂತಿಕೆ ಇಲ್ಲದೆ ಹೊರಗಡೆ ಬುದ್ಧಿವಂತಿಕೆಯನ್ನು ಮಾರಾಟ ಮಾಡಲಿಕ್ಕಾಗಲ್ಲ. ಈ ಕಥೆಯಲ್ಲಿ ತಮಾಷೆ ಅಂತ ಅನ್ನಿಸುತ್ತೆ. ನೋಡಿ, ಬುದ್ಧಿವಂತಿಕೆಯನ್ನು ಗುರುತಿಸ್ಲಿಕ್ಕೆ ಒಳಗಡೆ ಬುದ್ಧಿವಂತಿಕೆ ಇರಲೇಬೇಕು ಅಂತ ಅನಿವಾರ್ಯ ಅನ್ನೋದು ಗೊತ್ತಾಗುತ್ತೆ. ಇದು ಸ್ವತಃ ಪ್ರಾಮಾಣ್ಯವನ್ನು ತಿಳಿದುಕೊಳ್ಳಿಕ್ಕೆ ಸಿಮಿಲರ್ ವೇ. ಒಂದನ್ನು ತಿಳ್ಕೊಳ್ಬೇಕಾದ್ರೆ ಅಲ್ಟಿಮೇಟ್ ಪ್ರೂಫ್ ಯಾವುದು ಅಂತಂದರೆ ನಮ್ಮ ಒಳಗು. ಸುಖ ದುಃಖ ಭೋಗ ಇತ್ಯಾದಿಗಳೆಲ್ಲ ಒಳಗಡೆಯಿಂದಲೇ ತಿಳಿಯುವಂಥದ್ದು. ಇದು ಕೇವಲ ಪ್ರಮಾಣ ಅಂತ, ಕೇವಲ ಪ್ರಮಾಣ, ಓನ್ಲಿ ಒನ್. ಅದು ಇಷ್ಟು ವಿಚಾರ. ಇದನ್ನು ಪಶ್ಚಿಮದಲ್ಲಿ ಯಾರು ಯೋಚನೆಯೇ ಮಾಡಲಿಲ್ವಾ? ಮಾಡಿದ್ದಾರೆ. ಹೋದ ಎಪಿಸೋಡಿನಲ್ಲಿ ಹೇಳಿದ ಹಾಗೆ ರಿನೆ ಡೆಕಾರ್ಟೆ, ಅವನದೊಂದು ಬಹಳ ಪ್ರಸಿದ್ಧವಾದ ಸೇಯಿಂಗ್ ಇದೆ, ಕಾಗಿಟೋ ಎರ್ಗೋ ಸಂಬಂಧ. ನಾನು ಯೋಚನೆ ಮಾಡ್ತಾ ಇದ್ದೇನೆ ಅದೇ ಪ್ರೂಫು ನಾನಿದ್ದೇನೆ ಅನ್ಲಿಕ್ಕೆ ಅಂತಾನೆ. ನೀನಿದ್ದೀನ್ಲಿಕ್ಕೇನು ಪ್ರೂಫು? ನಾನು ಯೋಚನೆ ಮಾಡ್ತಾ ಇದ್ದೇನೆ, ಅದೊಂದೇ ಪ್ರೂಫ್. ನಾನಿದ್ದೇನೆ ಅಂತ ನನಗೇನು ಪ್ರೂಫು? ಯೋಚನೆ ಮಾಡ್ತಾ ಇದ್ದೇನೆ, ಅದೇ ಪ್ರೂಫು. ಅದರ ಮುಂದುವರಿದ ಭಾಗದಲ್ಲಿ ಅವನು ಹೇಳ್ತಾನೆ, ಎವರಿಥಿಂಗ್ ಈಸ್ ಸೆಲ್ಫ್ ಎವಿಡೆನ್ಷಿಯಲ್ ಅಂತ ಹೇಳ್ತಾನೆ. ಬ್ಯೂಟಿಫುಲ್ ಸೇಯಿಂಗ್ ಅದು. ಪ್ರತಿಯೊಂದು ಕೂಡ ತನ್ನ ಅಸ್ತಿತ್ವವನ್ನು ತಾನೇ ಜಾಹೀರು ಮಾಡಿಕೊಳ್ಳುತ್ತೆ. ಬೇರೆಯವರು ಬೇಕು ಅಂತ ಇಲ್ಲ. ವಸ್ತುತಃ ರಿನೆ ಡೆಕಾರ್ಟೆಯದ್ದು ಅನೇಕ ಅಪಸವ್ಯಗಳಿದೆ, ಆದರೆ ಆಚಾರ್ಯರ ಸಿದ್ಧಾಂತಕ್ಕೆ ಸಂವಾದಿಯಾದದ್ದು ಇದೊಂದು. ವೆಸ್ಟರ್ನ್ ಫಿಲಾಸಫರ್ಸ್ದು ನಾವು ತೆಗೆದುಕೊಳ್ಬೇಕಾದ್ರೆ ಯಾವುದೋ ಕೆಲವೊಂದು ಭಾಗವನ್ನು ಮಾತ್ರ ತೆಗೆದುಕೊಳ್ಬೇಕು, ಯಾಕೆಂದರೆ ಅವರ ಜೀವನಕ್ಕೂ ಅವರ ಸಿದ್ಧಾಂತಕ್ಕೂ ಅನೇಕ ಕಂದರಗಳು ಕಾಣಿಸ್ತವೆ. ಅದು ಫ್ರಾನ್ಸಿಸ್ ವಿಲಿಯಂ ಬೇಕನ್ ಆಗಿರಬಹುದು, ಬೇಕಷ್ಟು ಜನ ಇದ್ದಾರೆ, ಲೈಬ್ನಿಟ್ ಅಂತ ಒಬ್ಬ ಇದ್ದಾನೆ ಅವನಾಗಿರಬಹುದು, ಯಾರೇ ಆಗಿರಲಿ, ಜಾರ್ಜ್ ಬರ್ನಾರ್ಡ್ ಶಾ ನಾಟಕಗಳನ್ನ ಬರೆದ್ರೂ ಬುದ್ಧಿಜೀವಿ ಅಂತಲೇ ಪ್ರಸಿದ್ಧ ಅವನು, ಬೇಕಷ್ಟು ಜನರಿದ್ದಾರೆ. ಅವರದ್ದನ್ನು ನಾವು ಯೋಚನೆ ಮಾಡಬೇಕಾದ್ರೆ ಆಚಾರ್ಯರಿಗೆ ಎಲ್ಲಿ ಅವ್ರದ್ದು ಸಿಮಿಲಾರಿಟಿ ಇದೆ, ಮತ್ತು ಹೇಗೆ ಯೋಚನೆ ಮಾಡಿದ್ರು, ಪಾಶ್ಚಾತ್ಯರು ಹೇಗೆ ಯೋಚನೆ ಮಾಡಿದ್ರು, ಪೌರಸ್ತ್ಯರು ಹೇಗೆ ಯೋಚನೆ ಮಾಡಿದ್ರು, ಅವರಿಗೆ ವೇದದ ಅಪೌರುಷೇಯತ್ವ ಆಥರ್ಲೆಸ್ನೆಸ್, ಅಪೌರುಷೇಯತ್ವ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅವ್ರಿಗೆ. ಯಾಕೆಂದರೆ ಅವರ ಧರ್ಮಗ್ರಂಥಗಳು ಹೇಳಲಿಲ್ಲ, ಬೈಬಲ್ ಆಗಲಿ ಖುರಾನ್ ಆಗಲಿ ಝಂಡವ್ಯಸ್ತ ಆಗಲಿ ಟಾಲ್ಮುಡ್ ಆಗಲಿ ಇನ್ನು ಕನ್ಫ್ಯೂಷಿಯಸ್ಸಿನ ವಿಚಾರಧಾರೆಗಳಾಗಲಿ, ಅವ್ರದ್ದು ಚೀನಾದವ್ರದ್ದಂತೂ
ಬೋಧಿಧರ್ಮ ಇಲ್ಲಿಂದ ಹೋಗಿ ಬೌದ್ಧ ಮತವನ್ನೇ ಪ್ರಚಾರ ಮಾಡಿದ್ದು, ಅದರದ್ದೇ ರೆಕ್ಕೆಗಳು, ಬೇರೆ ಇಲ್ಲ. ಜನ್ ಆಗಿರಬಹುದು, ಕನ್ಫ್ಯೂಷಿಯಸ್ ಆಗಿರಬಹುದು, ದಾವ್ ಅಥವಾ ಟಾವೋ ಆಗಿರಬಹುದು, ಎಲ್ಲವೂ ಅದರ ಸುತ್ತಮುತ್ತಲೇ ಇರುವಂಥದ್ದು. ಅದರಿಂದಾಗಿ ನಾವು ಗಮನಿಸಬೇಕಾದದ್ದು ಅಪೌರುಷೇಯತ್ವ ಅಂತ ಒಂದು ಇದೆ ಅಂತ ಅವ್ರು ಯಾಕೆ ಅನ್ನಿಸ್ಲಿಲ್ಲ, ಯಾಕಂದರೆ ಅವ್ರ ಗ್ರಂಥ ಹೇಳಲಿಲ್ಲ. ನಮ್ಮ ಗ್ರಂಥ ಹೇಳಿತು, ವಾಚಾ ವಿರೂಪ ನಿತ್ಯಯ ಅಂತ ಹೇಳಿತು. ಈ ವೇದ ಅನ್ನೋದು ನಿತ್ಯ, ಯಾವತ್ ಬ್ರಹ್ಮ ವಿಷ್ಠಿತಂ ತಾವತ್ ಈವಾಕ್ ಅಂತ ವೇದ ಹೇಳಿತು. ಓಹೋ, ಶಬ್ದ ಪ್ರಾಮಾಣ್ಯ ಅಂತ ಇದನ್ನು ಕರೀತಾರೆ. ಜಗತ್ತಿನಲ್ಲಿ ಇರೋದು ಮೂರೇ ತರಹದ ಇನ್ಸ್ಟ್ರೂಮೆಂಟ್ಸ್, ನಾಲೆಜ್ಗೆ ಸಂಬಂಧಪಟ್ಟ ಇನ್ಸ್ಟ್ರೂಮೆಂಟ್ಸ್, ಅದನ್ನು ಅನುಪ್ರಮಾಣ ಅಂತ ಕರೀತಾರೆ. ಒಂದು ಪ್ರತ್ಯಕ್ಷ, ವಿಚ್ ಇಸ್ ಕಾಲ್ಡ್ ಪರ್ಸೆಪ್ಷನ್ ಆರ್ ಎಕ್ಸ್ಪೀರಿಯನ್ಸ್. ಎರಡನೆಯದ್ದು ಅದು ಎಕ್ಸ್ಟರ್ನಲ್ ಎಕ್ಸ್ಪೀರಿಯನ್ಸ್, ಎರಡನೆಯದ್ದು ಲಾಜಿಕ್, ಮೂರನೆಯದ್ದು ಸ್ಕ್ರಿಪ್ಟ್ ಶಾಸ್ತ್ರ. ಈ ಪ್ರತ್ಯಕ್ಷ ಮತ್ತು ವೇದ, ಅದಕ್ಕೆ ಅನುಗುಣವಾಗಿ ನಾವು ಲಾಜಿಕ್ ಮಾಡಬೇಕು, ಅದಕ್ಕೆ ವಿರುದ್ಧವಾಗಿ ಅಲ್ಲ. ಅದಕ್ಕೆ ಅದನ್ನು ಅನುಮಾನ ಅಂತ ಕರೆಯೋದು. ಕೇವಲ ಊಹೆ ಅಂತಂದರೆ ಏನು ಬೇಕಾದರೂ ಮಾಡಬಹುದು. ಯಾಕೆಂದರೆ ಒಂದು ಯಾವುದೇ ಒಂದು ಫಾಲ್ಸ್ ನೋಟ್ ಇಲ್ಲದ ತರ್ಕ ಇರುತ್ತೆ, ಫಾಲ್ಸ್ ನೋಟ್ ಇಲ್ಲದ ಲಾಜಿಕ್ ಇರುತ್ತೆ, ಆದರೆ ಅದು ಅಪ್ಲಿಕಬಲ್ ಆಗಿರೋಲ್ಲ. ಯಾಕೆ ಅಂತಂದರೆ ಅದಕ್ಕೆ ಎಕ್ಸ್ಪೀರಿಯನ್ಸಿನ ಬೆಂಬಲ ಇರೋಲ್ಲ. ಈ ತರಹದ ತರ್ಕವನ್ನು ವಿದೇಶಿಯರು ಕೂಡ ಅನೇಕ ನೋಟ್ ಮಾಡಿಟ್ಟಿದ್ದಾರೆ. ವಿದೇಶಿಯರೂ ತರ್ಕದ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಮ್ಮವರು ತರ್ಕದ ಬಗ್ಗೆ ಯೋಚನೆ ಮಾಡಿದ್ದಾರೆ, ವಿದೇಶಿಯರೂ ಮಾತಿನ ದೋಷಗಳ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಮ್ಮವರು ಯೋಚನೆ ಮಾಡಿದ್ದಾರೆ, ವಿದೇಶಿಯರು ಎಕ್ಸ್ಪೀರಿಯನ್ಸಿನ ಬಗ್ಗೆ ಯೋಚನೆ ಮಾಡಿದ್ದಾರೆ, ನಮ್ಮವರು ಮಾಡಿದ್ದಾರೆ. ಆದರೆ ನಮ್ಮಲ್ಲಿ ವೇದದಲ್ಲಿಯೇ ಅದನ್ನೆಲ್ಲ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಅದನ್ನು ವೆಸ್ಟರ್ನ್ ಫಿಲಾಸಫರ್ಸು ಮಾಡಿಲ್ಲ. ಯಾಕೆಂದರೆ ಅವರು ಬೈಬಲ್ನಿಂದ ದೂರ ಹೋದರು. ಯಾಕೆಂದರೆ ಬರ್ಟ್ರಾಂಡ್ ರಸ್ಸೆಲ್ದೇ ಒಂದು ಪ್ರಬಂಧ ಇದೆ, ವೈ ಐ ಆಮ್ ನಾಟ್ ಕ್ರಿಶ್ಚಿಯನ್ ಅಂತ, ಅವರು ಅದರಿಂದ ದೂರ ಹೋದರು. ಡಾರ್ವಿನ್ ಆಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಅವರು ಬೈಬಲ್ಗೆ ಪ್ಯಾರಲಲ್ ಆಗಿ ಅವರ ವಿಚಾರಧಾರೆಯನ್ನು ಮುಂದುವರಿಸಿದ್ರು. ನಾವು ಹಾಗೆ ಮಾಡಲಿಲ್ಲ, ಯಾಕೆಂದರೆ ಹಾಗೆ ಮಾಡಬೇಕಾಗಿರಲಿಲ್ಲ. ಈ ಹಿನ್ನೆಲೆಯಲ್ಲ ನೋಡಿದಾಗ ಸ್ವತಃ ಪ್ರಾಮಾಣ್ಯ ಅನ್ನೋದು ಎಷ್ಟು ದೊಡ್ಡ ಸೆಲ್ಫ್ ಎವಿಡೆನ್ಷಿಯಲ್ ಥಿಯರಿ ಅನ್ನೋದು ಎಂತಹ ದೊಡ್ಡ ಕೊಡುಗೆ ಆಚಾರ್ಯರದ್ದು. ಇದರ ಇನ್ನೂ ಸೂಕ್ಷ್ಮಗಳನ್ನು, ಸುಳಿವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ಚಿಂತನೆ ಮಾಡೋಣ. ಜಸ್ಟ್ ಇಟ್ ಈಸ್ ಬಿಗಿನಿಂಗ್. ಯಾವ ರೀತಿ ಇದೆ ಅಂತ ಜಗತ್ತಿನ ಎಲ್ಲ ಥರದ ವಿಚಾರಧಾರೆಗಳನ್ನು ನೋಡಿ ಆಚಾರ್ಯರ ಪರಿಷ್ಕಾರವನ್ನು ಚಿಂತನೆ ಮಾಡಿದಾಗ ನಾವು ಆಚಾರ್ಯರಿಗೆ ಯಾಕೆ ಜಗದ್ಗುರು ಅಂತ ಕರಿಬೇಕು ಅಂತ ಗೊತ್ತಾಗತ್ತೆ. ಯಾಕೆಂದರೆ ಜಗತ್ತಿಲ್ಲದೆ ಹೋದರೂ ಜಗದ್ಗುರು ಆಗಲ್ಲ, ಜಗತ್ತು ದೇವರ ಭಾಗ ಆದರೂ ಜಗದ್ಗುರು ಆಗಲ್ಲ. ಜಗತ್ತು ಬೇರೆ, ದೇವರು ಬೇರೆ ಇದ್ದಾಗ ಮಾತ್ರ ಈ ಜಗತ್ತಿಗೆ ದೇವರ ಬಗ್ಗೆ ಹೇಳುವವರು ಗುರು ಆಗ್ತಾರೆ. ಜಗತ್ತಿಗೆ, ಸಮಗ್ರ ಜಗತ್ತಿಗೆ ಗುರುವಾಗುವ ಯೋಗ್ಯತೆ ಇದ್ದರೆ ಸಾಕು ಅವರು ಜಗದ್ಗುರು. ಎಲ್ಲರಿಗೂ ಗೊತ್ತಿರಬೇಕು ಅಂತಿಲ್ಲ, ಮುತ್ತುರತ್ನಗಳು ಎಲ್ಲರಿಗೂ ಗೊತ್ತಿರತ್ತೇನು, ಎಲ್ಲ ಕಡೆ ಸಿಗತ್ತೇನು, ಸಿಗೋದು ಕೆಲವು ಕಡೆ ಮಾತ್ರ. ಹೀಗಾಗಿ ಆಚಾರ್ಯರು ಹೇಳಿದ್ದು ಕಡಿಮೆ ಜನಕ್ಕೆ ಅರ್ಥ ಆಗಿರಬಹುದು, ಬಹಳ ಕಡಿಮೆ ಜನಕ್ಕೆ ಅರ್ಥ ಆಗಿರಬಹುದು, ಇಲ್ಲ ಅನ್ನಲ್ಲ. ಅಂದ ಮಾತ್ರಕ್ಕೆ ಅವರು ಜಗದ್ಗುರುಗಳಲ್ಲ ಅಂತ ಹೇಳೋ ಅಗತ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ವೇದದ ಅಪೌರುಷೇಯತ್ವವನ್ನು ಚಿಂತನೆ ಮಾಡಬೇಕು. ಈ ವೇದದ ಅಪೌರುಷೇಯತ್ವವನ್ನು ಚಿಂತನೆ ಮಾಡಬೇಕಾದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ. ಏನು? ನಾನು ಈಗ ಮಾತನಾಡಿದೆ,
ವೇದ ಅಂದೆ. ನಾನು ಹೇಳಬೇಕಾದ್ರೆ ವರ್ಣಗಳು ಆಚೆ ಬಂತು. ಮರುಕ್ಷಣದಲ್ಲಿ ನೆಕ್ಸ್ಟ್ ಮೂಮೆಂಟ್ ಇಟ್ ವಿಲ್ ಡಿಸಪಿಯರ್. ವೇದ ಅಂತ ಹೇಳುವಾಗ ವೇದ ಅನ್ನುವ ವರ್ಣ ಇತ್ತು. ವೇದ ಅಂತ ಹೇಳಿ ಆದ ಕೂಡಲೇ ವರ್ಣ ಇರಲ್ಲ. ಮತ್ತು ನಾವು ಕೇಳಿಸ್ಕೊಳ್ಳೋದು ಸಂಸ್ಕಾರದಿಂದ ನಾವು ಅದನ್ನು ನೆನಪಿಟ್ಕೊಂಡಿರೋದು, ನೀವು ಇದನ್ನು ಹೇಳಿದಿರಿ ಅಂತ. ಇಂಪ್ರೆಷನ್ ಅನ್ನೋದು ವರ್ಣಗಳನ್ನು ನೆನಪಿಟ್ಕೊಳ್ಳುತ್ತೆ. ಇದಕ್ಕೂ ಮೊದಲು ವರ್ಣ ಅಂದರೆ ಏನು ಅನ್ನೋದು ಅರ್ಥ ಆಗಬೇಕು. ಲೆಟರ್ಸ್ ಅಂದರೆ ವರ್ಣ ಅಲ್ಲ. ಲೆಟರ್ಸ್ ಅಂದರೆ ಲಿಪಿ ಅಂತಲೇ ಅರ್ಥ, ಲಿಪಿಗೆ ಅನುಕೂಲವಾದದ್ದು ಅಂತಲೇ ಅರ್ಥ. ವರ್ಣ ಬೇರೆ, ಲೆಟರ್ ಬೇರೆ. ವರ್ಣ ಇಟ್ ಕೆನಾಟ್ ಬಿ ಸಿಮಿಲರ್ ವರ್ಡ್ ಟು ಲೆಟರ್. ಲೆಟರ್ ಅನ್ನೋದು ಸಿಮಿಲರ್ ವರ್ಡ್ ಇಲ್ಲವೇ ಇಲ್ಲ ಲೆಟರ್ಗೆ. ಬೇಕಾದ್ರೆ ಅದಕ್ಕಾದರೂ ಇದ್ದಿತ್ತು, ವರ್ಣಕ್ಕಿಲ್ಲ. ವರ್ಣ ಅನ್ನೋದು ಸಿಮಿಲರ್ ವರ್ಡ್ ಹೊಂದಿಲ್ಲ. ವರ್ಣ ಅಂದರೆ ವರ್ಣ ಅಷ್ಟೇ. ಇಟ್ ಕೆನಾಟ್ ಬಿ ಟ್ರಾನ್ಸ್ಲೇಟೆಡ್ ಪ್ರಾಪರ್ಲಿ. ಯಾಕೆ ಗೊತ್ತಾ? ಧ್ವನಿ ಮತ್ತು ವರ್ಣ ವ್ಯತ್ಯಾಸ ಇದೆ. ಧ್ವನಿ ಅನ್ನೋದು ಒಂದು ಪೆಟ್ಟಿಗೆ, ವರ್ಣ ಅನ್ನೋದು ಆ ಪೆಟ್ಟಿಗೆಯ ಒಳಗಡೆ ಇರುವ ರತ್ನ. ಬೇರೆ ಬೇರೆ ಧ್ವನಿಗಳಲ್ಲಿ ಅ ಅನ್ನೋದು ಅಭಿವ್ಯಕ್ತ ಆಗತ್ತೆ. ನಾವು ಈಗ ಧ್ವನಿ ಮತ್ತು ವರ್ಣ ಎರಡು ಒಟ್ಟಿಗೆ ಇರೋದನ್ನೇ ನೋಡ್ತಾ ಇರೋದು. ಆದರೆ ಈ ಧ್ವನಿ ನಾಶ ಆಗುತ್ತೆ, ಇನ್ಯಾವುದೋ ಒಂದು ಧ್ವನಿಯಲ್ಲಿ ಆ ಇರುತ್ತೆ. ನಾನು ಹುಟ್ಟುವುದಕ್ಕೂ ಮುಂಚೆಯೂ ಕೂಡ ಆ ಇತ್ತು, ಬೇರೆ ಧ್ವನಿ ಇತ್ತು. ನಾನು ಹುಟ್ಟಿದೆ, ನಾನು ಅ ಅ ಈ ಮಾತನಾಡಲಿಕ್ಕೆ ಶುರು ಮಾಡಿದೆ, ನನ್ನ ಧ್ವನಿಯಲ್ಲಿ ಈ ವರ್ಣ ಮೂಡಿತು. ಜಗತ್ತಿನಲ್ಲಿ ಅನಂತ ಜನರಿದ್ದಾರೆ, ಅನಂತ ಧ್ವನಿಗಳಿದೆ. ಆ ಧ್ವನಿಗಳಲ್ಲಿ ಮೂಡಿಬರುವ ಅ ಮಾತ್ರ ಒಂದೇ. ವರ್ಣ ಅಂತನ್ನೋದು ಅದು ಓಮ್ನಿ ಪ್ರೆಸೆಂಟ್, ಅದು ಸರ್ವತ್ರ ವ್ಯಾಪ್ತ. ನೋಡಿ, ಆಂಗ್ಲರಲ್ಲಿ ವರ್ಣ ಇಲ್ವೇನು? ಅದಕ್ಕೆ ನೋಡಿ, ಲೆಟರ್ ಬೇರೆ ವರ್ಣ ಬೇರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಪ್ರೂಫ್. ಎಲಿಫೆಂಟ್ ಅನ್ನುವಲ್ಲಿ ಇ ಎ ಆಗತ್ತೆ, ಎಲೈಟ್ ಅನ್ನುವಲ್ಲಿ ಎ ಆಗತ್ತೆ, ಸಿ ಅಂತನ್ನುವ ಲೆಟರ್ ಏನಿದೆ, ಕುಕುಂಬರ್ ಅನ್ನುವಲ್ಲಿ ಕ ಆಗತ್ತೆ, ಸೆಲೆಸ್ಟಿಯಲ್ ಅನ್ನುವಲ್ಲಿ ಸ ಆಗತ್ತೆ, ಕ್ಯಾರೆಕ್ಟರ್ ಚೇಸ್ಟಿಟಿ ಅನ್ನುವಲ್ಲಿ ಚ ಆಗತ್ತೆ, ಕ್ಯಾ ಆಗತ್ತೆ. ನೋಡಿ, ಒಂದು ಲೆಟರಿಂದ ಹಲವಾರು ವರ್ಣಗಳನ್ನು ಉಚ್ಚಾರ ಮಾಡೋದು. ಲೆಟರ್ ಒಂದೇ, ಹಲವಾರು ವರ್ಣಗಳ ಉಚ್ಚಾರ. ನೋಡಿ, ವರ್ಣಗಳನ್ನು ಅವರು ಬಿಟ್ಟಿಲ್ಲ. ಅವ್ರಿಗೆ ವರ್ಣ ಅಂತ ಕೇಳಿದ್ರೆ ಗೊತ್ತಿಲ್ಲ, ಲೆಟರ್ ಅಂತಲೇ ಅನ್ಬೇಕು. ಅದರಿಂದ ಯು ಅಲ್ಟ್ರಾ ಅಂತನ್ನುವಲ್ಲಿ ಯು ಅ ಆಗತ್ತೆ. ಅದರಿಂದ ನಾವು ಗಮನಿಸಬೇಕು, ವರ್ಣಗಳು ಇವೆ, ಲೆಟರ್ಗಳು ಇವೆ, ಲಿಪಿ. ಲೆಟರ್ ಅನ್ನೋದು ಒಂದು ಸಂಕೇತ, ಹಲವಾರು ವರ್ಣಗಳನ್ನು ಅದು ಹೇಳುತ್ತೆ. ಈ ವರ್ಣ ಅಂತನ್ನೋದು ಒಂದು ರತ್ನ ಇದ್ದ ಹಾಗೆ, ಅದು ಬೇರೆ ಬೇರೆ ಧ್ವನಿಗಳ ಪೆಟ್ಟಿಗೆಯಲ್ಲಿ, ಬೇರೆ ಬೇರೆ ಲೆಟರ್ನ ಪೆಟ್ಟಿಗೆಯಲ್ಲಿ ಬರ್ತದೆ. ನಾವು ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ಆ ವರ್ಣವನ್ನೇ ಉಚ್ಚಾರ ಮಾಡಿದೆವು. ಅವರು ವರ್ಣ ಬಿಟ್ಟರೆ ಲೆಟರ್ ಉಚ್ಚಾರ ಮಾಡಿದ್ರು. ಆ ಲೆಟ್ ಈಗ ನೋಡಿ, ಮಕ್ಕಳಿಗೆ ಶಾಲೆಯಲ್ಲಿ ಕೆಲವೊಂದು ಶಾಲೆಗಳು ಮಕ್ಕಳಿಗೆ ಅ ಬ ಕಡ ಕಲಿಸೋದು, ಎ ಅನ್ನೋದು ಅ, ಬಿ ಅಂತ ಕಲಿಸಲ್ಲ, ಬ ಅಂತವೆ. ನಾವು ನಮ್ಮ ಕಾಲದಲ್ಲಿ ಬಿ ಅಂತ ಕಲ್ತಿದ್ದು. ಸಿ ಅಂತನ್ನೋದು ಹೆಚ್ಚಾಗಿ ಕ ಅನ್ನೋದನ್ನು ಹೇಳ್ತವೆ. ಸಿ ಅಂದರೆ ಕ. ಹೀಗಾಗಿ ನಾವು ನೋಡ್ತೇವೆ ಈ ವರ್ಣಗಳು ನಿತ್ಯನಾ? ವರ್ಣಗಳು ನಿತ್ಯ ಆದರೆ ವೇದ ನಿತ್ಯ ಆಗುತ್ತೆ. ವರ್ಣಗಳು ನಿತ್ಯನಾ ಅಂತ ಕೇಳಿದರೆ ನಿತ್ಯ ಅಂತ ಹೇಳ್ತಾರೆ. ಆ ವರ್ಣ ನಿತ್ಯತ್ವವಾದವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ತನಕ ಏನು ಚಿಂತನೆ ಮಾಡಿದೆವು, ಈ ಎಲ್ಲ ವರ್ಣಗಳಿಂದ ಪ್ರತಿಪಾದ್ಯನಾದ ದೇವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ. ಕೃಷ್ಣಾರ್ಪಣಮಸ್ತು.